ಸಚ್ಚಿಂತನ ಭಾಗ 10 ತರಗೆಲೆಗಳು ಮತ್ತು ಮಣ್ಣಿನ ಹೆಂಟೆ. ಹಿಂದಿನ ಕಾಲದಲ್ಲಿ ರಾಜನು ತಮ್ಮ 3 ಮಕ್ಕಳನ್ನು ವಿದ್ಯಾಧ್ಯಯನಕ್ಕೆಂದು ಗುರುಕುಲದಲ್ಲಿ ಬಿಟ್ಟಿದ್ದನು. ಗುರುಗಳು ರಾಜನ ಮಕ್ಕಳಿಗೆ ಪ್ರತಿದಿನವೂ ಪಾಠಗಳನ್ನು ಮಾಡುತ್ತಿದ್ದರು ಹಾಗೂ ಪ್ರತಿನಿತ್ಯ ಒಂದು ಕಥೆಯನ್ನು ಹೇಳುತ್ತಿದ್ದರು. ಹೀಗೆ ವರುಷಗಳೇ ಸಾಗಿದವು. ಒಂದು ದಿನ ಗುರುಗಳು ರಾಜನ ಮಕ್ಕಳಿಗೆ ತರಗೆಲೆಗಳು ಮತ್ತು ಮಣ್ಣಿನ ಹೆಂಟೆ ಎಂಬ ಕಥೆಯನ್ನು ಹೇಳಲು ಶುರು ಮಾಡಿದರು. ತರಗೆಲೆಗಳು ಮತ್ತು ಮಣ್ಣಿನ ಹೆಂಟೆಗಳಲ್ಲಿ ಅತ್ಯಂತ ಸ್ನೇಹ ಹಾಗೂ ಅನ್ಯೋನ್ಯತೆಯಿತ್ತು. ಜೋರಾಗಿ ಗಾಳಿ ಬೀಸಿದರೆ ತರಗೆಲೆಗಳು ಹಾರಿ ಹೋಗಬಾರದೆಂದು ಮಣ್ಣಿನ ಹೆಂಟೆಗಳು ತರಗೆಲೆಗಳ ಮೇಲೆ ಬಂದು ಕುಳಿತುಕೊಂಡು ಬಿಡುತ್ತಿದ್ದವು. ಇದರಿಂದ ತರಗೆಲೆಗಳು ಹಾರಿ ಹೋಗುತ್ತಿರಲಿಲ್ಲ. ಹಾಗೆಯೇ ಮಳೆ ಬಂದರೆ ತರಗೆಲೆಗಳು ಮಣ್ಣಿನ ಹೆಂಟೆಯ ಮೇಲೆ ಬಂದು ಬಿಡುತ್ತಿದ್ದವು. ಮಳೆಯ ರಭಸದಿಂದ ಮಣ್ಣಿನ ಹೆಂಟೆಗಳು ಒದ್ದೆಯಾಗಿ ಒಡೆದು ಹೋಗುವುದನ್ನು ತಪ್ಪಿಸುತ್ತಿದ್ದವು. ಪರಸ್ಪರ ಅನ್ಯೋನ್ಯತೆಯಿಂದ ಈ ರೀತಿ ತರಗೆಲೆಗಳು ಹಾಗೂ ಮಣ್ಣಿನ ಹೆಂಟೆಗಳು ಬಾಳುತ್ತಿದ್ದವು ಎಂಬ ಕಥೆಯನ್ನು ಗುರುಗಳು ರಾಜನ ಮಕ್ಕಳಿಗೆ ಹೇಳಿದರು. ಈ ಕಥೆಯನ್ನು ಕೇಳಿದ ನಂತರ ರಾಜನ ಮಕ್ಕಳು, ಗುರುಗಳೇ, ನೀವು ಹೇಳಿದ್ದೇನೋ ಸರಿ, ಆದರೆ ಬಿರುಗಾಳಿ ಮಳೆ ಎರಡೂ ಒಂದೇ ಸಾರಿ ಬಂದರೆ ಅವು ಏನು ಮಾಡುತ್ತಿದ್ದವು ಎಂದು ಕೇಳಿದರು. ಆಗ ಗುರುಗಳು, ಇವತ್ತಿಗೆ ನಿಮ್ಮ ವಿದ್ಯಾಭ್ಯಾಸ ಮುಗಿಯಿತು. ಎಲ್ಲಿಯ ತನಕ ಸ್ವತಂತ್ರವಾಗಿ ಆಲೋಚನೆ ಮಾಡುವುದಿಲ್ಲವೋ ಅಲ್ಲಿಯ ತನಕ ಬುದ್ಧಿ ಬೆಳೆಯುವುದಿಲ್ಲ. ಪಾಠಶಾಲೆಗಳ ಉದ್ದೇಶ ವಿದ್ಯಾರ್ಥಿಗಳಿಗೆ ಸ್ವತಂತ್ರವಾಗಿ ಆಲೋಚನೆ ಮಾಡುವುದನ್ನು ಕಲಿಸುವುದೇ ಆಗಿದೆ. ನೀವು ಸ್ವತಂತ್ರವಾಗಿ ವಿಚಾರ ಮಾಡಲು ಆರಂಭಿಸಿದ್ದೀರಾ, ಆದ್ದರಿಂದ ನೀವು ಅರಮನೆಗೆ ಹಿಂತಿರುಗಬಹುದು ಎಂದು ಹೇಳಿದರು. ಆದ್ದರಿಂದಲೇ ಹಿರಿಯರು ಈ ಮಾತನ್ನು ಹೇಳಿದ್ದಾರೆ, ಸಂತೋಷ ಪರಮೋ ಲಾಭ, ಸತ್ಸಂಗ ಪರಮಾಗತಿ, ವಿಚಾರ ಪರಮಂ ಜ್ಞಾನಂ, ಕ್ಷಮೆ ಪರಮಂ ಸುಖಂ. ಸಂತೋಷಕ್ಕೆ ಸಮಾನವಾದ ಲಾಭವಿಲ್ಲ, ಸತ್ಸಂಗವೇ ಪರಮಗತಿ, ಕ್ಷಮೆಗೆ ಸಮಾನವಾದ ಸುಖವಿಲ್ಲ, ಹಾಗೂ ವಿಚಾರದಿಂದ ಜ್ಞಾನವು ವೃದ್ಧಿಸುತ್ತದೆ. ಲೇಖಕರು ಜೀವೋತ್ತಮ ಹೆಚ್ ರಾವ್, ಮೈಸೂರು. ನಿರೂಪಣೆ ಶ್ರೀಮತಿ ಸಂಧ್ಯಾ ಅಜಯ್ ಕುಮಾರ್. ಆತ್ಮೀಯ ಕೇಳುಗರೆ, ತಾವೆಲ್ಲ ಇನ್ನೂ ಹೆಚ್ಚಿನ ಧ್ವನಿ ಪುಸ್ತಕಗಳನ್ನು ಕೇಳಬೇಕೆಂದಿದ್ದರೆ ನಮ್ಮ ಕನ್ನಡ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ facebook.com/ಕನ್ನಡ ಟೈಮ್ಸ್ ಆಡಿಯೋ ಬುಕ್ಸ್ ಲೈಕ್ ಮಾಡಿ. ಧನ್ಯವಾದಗಳು.